ಹಾಯ್ ಹೆಲೋ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಪಿ ಎಸ್ ಸಿ ಸಂಬಂಧಪಟ್ಟಂತೆ ಇ ಟಿ ಮತ್ತು ಪಿ ಎಸ್ ಟಿ ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಮತ್ತು ಹಾಲ್ ಟಿಕೆಟ್ ಕೂಡ ಬಿಟ್ಟಿದ್ದಾರೆ ಸೊ ಅದರಲ್ಲಿ ಕೆಲವೊಂದಿಷ್ಟು ನಿಯಮಗಳನ್ನು ಕೂಡ ಪ್ರಕಟ ಮಾಡಿದ್ದಾರೆ ಸೊ ನೋಡ್ಕೋಬಹುದು ಕೋವಿಡ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ನಿಯಮಗಳಿವೆ ಸೊ ಅದರ ಬಗ್ಗೆ ಹೇಳ್ಕೊಡ್ತೀನಿ ಸೊ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಸೊ ಇಲ್ಲಿ ಮೊದಲೇದಾಗಿ ನೋಡ್ಬೋದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿವಿಲ್ ಐದುನೂರ ನಲವತ್ತೈದು ಮತ್ತು ನಾಲ್ಕುನೂರ ಎರಡು ಹುದ್ದೆಗಳ ಒಂದು ಸಹಿಷ್ಣುತ ಮತ್ತು ಧ್ಯೇಯ ಪರೀಕ್ಷೆಯನ್ನು ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ತೊಂದರಿಂದ ನಡೆಸಲಾಗುವುದೆಂದು ಈಗಾಗಲೇ ಹೇಳಿದ್ದಾರೆ ಸೊ ಅದಾದ ಬಳಿಕ ನೋಡ್ಕೋಬೋದು ಕೆಲವೊಂದಿಷ್ಟು ಅಭ್ಯರ್ಥಿಗಳು ಒಂದು ಕೋವಿಡ್ ಸೋಂಕಿಗೆ ಒಳಗಾಗಿ ವೈದ್ಯರ ಸಲಹೆ ಮೇರೆಗೆ ವಿಶ್ರಾಂತಿಯಲ್ಲಿ ಇರುವಂಥ ಅಭ್ಯರ್ಥಿಗಳು ಅಥವಾ ಹಾಜರಾಗಬೇಕಾಗಿರುವ ಅಭ್ಯರ್ಥಿಯು ಕೋವಿಡ್ ಸಂಖ್ಯೆಗೆ ಒಳಗಾಗಿದ್ದಲ್ಲಿ ಸೊ ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ ಒಂದು ಮನವಿ ಸಲ್ಲಿಸಬೇಕೆಂದು ಹೇಳಿದ್ದಾರೆ ನೋಡ್ಕೋಬೋದು ಇಲ್ಲಿ ಅಭ್ಯರ್ಥಿಗಳು ಮನವಿ ಸಲ್ಲಿಸದಲ್ಲಿ ಸಂಬಂಧಪಟ್ಟ ಸಮಿತಿ ಅಧ್ಯಕ್ಷರುಗಳು ಮತ್ತು ತೀರ್ಮಾನ ತೆಗೆದುಕೊಂಡು ಅಂಥ ಅಭ್ಯರ್ಥಿಗಳ ವೈದ್ಯಕೀಯ ದಾಖಲೆಗಳನ್ನು ಪರಿಶೀಲಿಸಿ ಎರಡು ವಾರಗಳ ಕಾಲ ವಿಶ್ರಾಂತಿಗೆ ಅವಕಾಶ ಕಲ್ಪಿಸಲಾಗುತ್ತದೆ ಎಂದು ಕೂಡ ಹೇಳಿದ್ದಾರೆ ಸೊ ಅದಾದ ಬಳಿಕ ಸೊ ಅಂಥ ಅಭ್ಯರ್ಥಿಗಳ ಕರೆ ಪತ್ರಗಳ ಮೇಲೆ ವಿಷಯವನ್ನು ನಮೂದಿಸಿ ಮತ್ತು ಮೊಹರು ಹಾಕಿ ಕಳುಹಿಸತಕ್ಕದ್ದು ಅಂದರೆ ಸಹಿ ಹಾಕಿ ಕಳುಹಿಸತಕ್ಕದ್ದು ಸೊ ಅದಾದ ಬಳಿಕ ಕಾಲಾವಕಾಶ ಮುಗಿದ ನಂತರ ದಿನಗಳಲ್ಲಿ ಹಾಜರಾಗಿ ಸದರಿ ಕರೆ ಪತ್ರವನ್ನು ಪ್ರಸ್ತುತಪಡಿಸುವಂತೆ ತಿಳಿಸಿ ಅಭ್ಯರ್ಥಿಗಳು ಹೇಳಿ ಕಳಿಸಲಾಗುವುದು ಎಂದು ಹೇಳಿದ್ದಾರೆ ಸೊ ನೋಡ್ಕೋಬೋದು ಯಾರಾದರೂ ಕೋವಿಡ್ ಸಂಖ್ಯೆಗೆ ಒಳಗಾಗಿದ್ದರೆ ಸೊ ಏನು ಮಾಡಬೇಕಿಲ್ಲ ಸೊ ಅವರು ಮೆಡಿಕಲ್ ಒಂದು ಸರ್ಟಿಫಿಕೇಟ್ ಇತ್ತಿರದಲ್ಲ ಮೆಡಿಕಲ್ ಸರ್ಟಿಫಿಕೇಟು ಪ್ಲಸ್ ನಿಮ್ಮ ಹಾಲ್ ಟಿಕೆಟು ಒಂದು ಸಿಗ್ನೇಚರ್ ಮಾಡಿ ಒಂದು ಅಧ್ಯಕ್ಷರಗಳಿಗೆ ಕಳಿಸ್ಬೇಕಾಗತ್ತೆ ಸೊ ಇದು ಇ ಟಿ ಮತ್ತು ಪಿ ಎಚ್ ಟಿ ಎಲ್ಲ ಎಕ್ಸಾಮ್ ಓದ್ಬೇಕು ನಿಮಗೆ ಮತ್ತೊಂದು ಅವಕಾಶ ಕೊಡ್ತಾರೆ ಅಂತ ಈಗಾಗಲೇ ಹೇಳಿದ್ದಾರೆ ನೋಡ್ಕೋಬೋದು ನಾವಿಲ್ಲಿ ಸೊ ಅದಾದ ಬಳಿಕ ಮುಂದೆ ಬಂದಂತೆ ನೋಡ್ಕೋಬೋದು ಪರೀಕ್ಷೆಗೆ ಹಾಜರಾಗುವ ಅಭ್ಯರ್ಥಿಗಳು ಯಾವುದಾದರೂ ಅಭ್ಯರ್ಥಿಗೆ ಕರೋನಾ ಲಕ್ಷಣ ಕಂಡು ಬಂದಲ್ಲಿ ಅಂಥ ಅಭ್ಯರ್ಥಿಗಳನ್ನು ಪರೀಕ್ಷಾ ಮೈದಾನದೊಳಗೆ ಪ್ರವೇಶಿಸದಂತೆ ನೋಡಿಕೊಳ್ಳತಕ್ಕದ್ದು ಅಂತ ಕೂಡ ಹೇಳಿದ್ದಾರೆ ಸೊ ಅದಾದ ಬಳಿಕ ಹಂತ ಅಭ್ಯರ್ಥಿಗಳನ್ನು ಬೇರೆ ದಿನಾಂಕವನ್ನು ನಿಗದಿಪಡಿಸಿ ಪರೀಕ್ಷೆ ನಡೆಸತಕ್ಕದ್ದು ಹೇಳಿದ್ದಾರೆ ನೋಡ್ಕೋಬೋದು ಇದು ಅಲ್ಲದೆ ಮತ್ತೊಂದು ದಿನಾಂಕ ನಿಮಗೊಂದು ಸಪ್ರೇಟ್ ಡೇಟ್ ಫಿಕ್ಸ್ ಮಾಡ್ತಾರೆ ಫಿಕ್ಸ್ ಮಾಡಿ ಆ ದಿನದಂದು ನಿಮ್ಗೆ ಕಂಡಕ್ಟ್ ಮಾಡ್ತಾರೆ ಸೊ ಅದಾದ ಬಳಿಕ ಐ ಟಿ ಮತ್ತು ಪಿ ಎಚ್ ಟಿಗೆ ಪರೀಕ್ಷೆ ಹಾಜರಾಗುವ ಅಭ್ಯರ್ಥಿಗಳ ಪ್ರವೇಶ ಪತ್ರದೊಂದಿಗೆ ಅಭ್ಯರ್ಥಿ ಭಾವಚಿತ್ರವುಳ್ಳ ಐದು ಗುರುತಿನ ಚೀಟಿಗಳಲ್ಲಿ ಅಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು ಪಾಸ್ಪೋರ್ಟ್ ಆಗಿರ್ಬೋದು ವೋಟರ್ ಐ ಡಿ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಸೊ ಯಾವುದಾದ್ರೂ ಒಂದು ಗುರುತಿನ ಚೀಟಿ ಕಡ್ಡಾಯವಾಗಿ ತರಲೇಬೇಕಂತ ಹೇಳಿದ್ದಾರೆ ನೋಡ್ಕೋಬೋದು ನಾವಿಲ್ಲಿ